ॐ गं गणपतये नमः श्रीगुरुभ्यो नमः हरिः ओम् नमस्कार ಈ ದಿವಸ ಆಷಾಢಮಾಸದ ಅಮಾವಾಸ್ಯೆಯ ವ್ರತದ ಕಥೆಯ ಬಗ್ಗೆ ಕೆಲವು ಮಾತುಗಳನ್ನಾಡುವ ಪ್ರಯತ್ನ. ಭವಿಷ್ಯೋತ್ತರ ಪುರಾಣದಲ್ಲಿ ಶೌನಕಾದಿ ಮುನಿಗಳ ಹಾಗೂ ಸೂತ ಮುನಿಗಳ ಸಂವಾದದಲ್ಲಿ ಈ ಕಥೆಯ ಉಲ್ಲೇಖ ಇದೆ. ಸೌರಾಷ್ಟ್ರ ಅಂತಕ್ಕಂತಹ ಒಂದು ಪ್ರದೇಶ, ಅದನ್ನು ವಜ್ರಬಾಹು ಅಂತಕ್ಕಂತಹ ರಾಜ ಆಳ್ತಾ ಇರ್ತಾನೆ. ಧರ್ಮದಿಂದಲೇ ರಾಜ್ಯವನ್ನು ಪರಿಪಾಲನೆ ಮಾಡ್ತಾ ಇರ್ತಾನೆ. ಅವನಿಗೆ ವೈಜಯಶೇಖರ ಅಂತಕ್ಕಂತಹ ಒಬ್ಬ ಮಗ ಇರ್ತಾನೆ. ನೋಡಲು ಸುಂದರವಾಗಿರ್ತಾನೆ, 64 ವಿದ್ಯೆಗಳನ್ನು ಕಲ್ತಿರ್ತಾನೆ, ಶತ್ರುಗಳನ್ನು ನಿಗ್ರಹ ಮಾಡ್ತಿರ್ತಾನೆ, ವೀರನಾಗಿ ಧೀರನಾಗಿ ಇರ್ತಾನೆ. ಅವನಿಗೆ ಇನ್ನೇನು ಮದುವೆಯನ್ನು ಮಾಡಬೇಕು, ಮದುವೆಯನ್ನು ನೋಡಿ ನಾವು ಸಂತೋಷ ಪಡಬೇಕು ಅಂತ ರಾಜ ಹಾಗೂ ರಾಣಿ ಅನ್ಕೊಂತ ಇರ್ತಾರೆ. ಆದರೆ ಯಾವುದೋ ಒಂದು ಪೂರ್ವಾರ್ಜಿತ ಕರ್ಮಫಲದಿಂದ ಆ ವೈಜಯಶೇಖರ ಸತ್ತೋಗ್ತಾನೆ. ಆಗ ತಂದೆ ತಾಯಿ ಬಹಳವಾಗಿ ದುಃಖಿಸ್ತಾರೆ. ನಮಗೆ ಅಂತ್ಯಕ್ರಿಯೆಯನ್ನು ಮಾಡಬೇಕಾಗಿದ್ದ ಮಗ ನಾವು ಬದುಕಿರುವಾಗಲೇ ಚಿಕ್ಕ ವಯಸ್ಸಿನಲ್ಲಿಯೇ ಮೃತನಾದನಲ್ಲ ಅವನ ಅಂತ್ಯ ಸಂಸ್ಕಾರವನ್ನು ನಾವು ಮಾಡಬೇಕಾಗಿ ಬಂದಿತ್ತಲ್ಲ ಅಂತ ಹೇಳಿ ಬಹಳವಾಗಿ ದುಃಖಿಸ್ತಾರೆ. ಆಗ ಆ ರಾಜ ಯೋಚಿಸ್ತಾನೆ, ಇವನ ಮದುವೆಯನ್ನು ಮಾಡಬೇಕು ಅಂತ ನಾವು ಬಹಳ ಆಸೆಯನ್ನು ಹೊಂದಿದ್ವಿ ಮುಂಚೆ. ಆದರೆ ಇವನು ಮೃತನಾಗಿಬಿಟ್ಟ, ಆದ್ದರಿಂದ ಈಗಲೂ ಎಲ್ಲಾದರೂ ಯಾರಾದರೂ ಹೆಣ್ಣನ್ನು ಕೊಟ್ಟರೆ ಇವನ ದೇಹಕ್ಕೆ ಕಳೇಬರಕ್ಕೆ ಒಂದು ಮದುವೆಯನ್ನು ಮಾಡಿ ಅದನ್ನಾದರೂ ನೋಡಿ ನಾವು ಸಂತೋಷ ಪಡೋಣ ಅಂತ ಹೇಳಿ ತೀರ್ಮಾನಿಸ್ತಾನೆ. ರಾಜ್ಯದಲ್ಲಿ ಡಂಗುರ ಸಾರಿಸ್ತಾನೆ, ಅನೇಕ ಧನ ಕನಕಗಳನ್ನು ಸಂಪತ್ತನ್ನು ಕೊಡುತ್ತೇವೆ, ಯಾರಾದರೂ ಹೆಣ್ಣು ಕೊಡುವರಿದ್ದರೆ ಕೊಡಿ ಅಂತ ಹೇಳಿ ಆ ಸತ್ತ ಹೆಣಕ್ಕೆ, ಅಂದರೆ ತನ್ನ ಮಗನಿಗೆ, ಮಗನ ಕಳೇಬರಕ್ಕೆ ಸತ್ತಿದನಲ್ಲ ಈಗ. ಆಗ ಸತ್ತಿರುವವರಿಗೆ ಹೆಣ್ಣನ್ನು ಕೊಡುವವರು ಯಾರು, ಹೆಣಕ್ಕೆ ಮದುವೆಯನ್ನು ಮಾಡೋದಕ್ಕೆ ಹೆಣ್ಣನ್ನು ಕೊಡುವವರು ಯಾರು, ಆದ್ದರಿಂದ ಯಾರು ಕೊಡಲಿಕ್ಕೆ ಮುಂದೆ ಬರೋದಿಲ್ಲ. ಆದರೆ ಅಲ್ಲೇ ಅದೇ ರಾಜ್ಯದಲ್ಲಿ ಸುಶೀಳೆ ಅಂತಕ್ಕಂತಹ ಒಬ್ಬಳು ಗೃಹಿಣಿ, ಮಾಧವ ಅಂತಕ್ಕಂಥವರು ಅವರ ಪತಿ, ಈ ದಂಪತಿಗಳು ಬಡ ಬ್ರಾಹ್ಮಣ ಕುಟುಂಬದವರು. ಅವರಿಗೆ 5 ಹೆಣ್ಮಕ್ಳು ಇರ್ತಾರೆ. ಕಡು ಬಡತನ, ಜೀವನ ನಿರ್ವಹಣೆ ಬಹಳ ಕಷ್ಟ ಆಗಿರುತ್ತೆ. ಆ ಮಾಧವ ಅಂತಕ್ಕಂತಹ ಬ್ರಾಹ್ಮಣ ಈ ಡಂಗುರದ ವಿಷಯವನ್ನು ಕೇಳ್ತಾನೆ. ಕೇಳಿಬಿಟ್ಟು ನಮ್ಮ ಮಗಳನ್ನು ಕೊಡಬಹುದಲ್ವಾ, ಹಣ ಸಿಗುತ್ತೆ ಅಂತ ಯೋಚಿಸಿ ತನ್ನ ಪತ್ನಿಯಾದ ಸುಶೀಲೆಗೆ ಹೇಳ್ತಾನೆ, ನಮಗೆ ಹೇಗೋ 5 ಹೆಣ್ಣುಮಕ್ಕಳಿದ್ದಾರೆ, ಕಡು ಬಡತನ ಇದೆ, ನಾವು ಒಬ್ಬ ಮಗಳನ್ನು ಕೊಡೋಣ, ನಮಗೆ ಬಂದ ಹಣದಿಂದ ನಮ್ಮ ಜೀವನ ಚೆನ್ನಾಗಿರುತ್ತೆ, ಕಷ್ಟ ನಷ್ಟಗಳನ್ನು ಕಳ್ಕೋಬೋದು ಅಂತ ಹೇಳ್ತಾನೆ. ಆಗ ಸುಶೀಲೆ ಹೇಳ್ತಾಳೆ, ಅಲ್ಲ, ಯಾರಾದರೂ ಸತ್ತ ಹೆಣಕ್ಕೆ ಮಗಳನ್ನು ಕೊಡ್ತಾರಾ, ಒಂದು ವೇಳೆ ಕುರುಡಾಗಿದ್ರೂ ಪರವಾಗಿಲ್ಲ, ಕುಂಟಾಗಿದ್ರೂ ಪರವಾಗಿಲ್ಲ, ಅಥವಾ ವಯಸ್ಸಾಗಿದ್ರೂ ಪರವಾಗಿಲ್ಲ, ನೋಡಕ್ಕೆ ಚೆನ್ನಾಗಿಲ್ಲದೇ ಇದ್ರೂ ಪರವಾಗಿಲ್ಲ, ಆದರೆ ಬದುಕಿರ್ಬೇಕಲ್ವಾ, ಸತ್ತವ್ರಿಗೆ ಯಾರನ್ನ ಮಗಳನ್ನ ಕೊಟ್ಟು ಮದುವೆ ಮಾಡ್ತಾರಾ ಅಂತ ಹೇಳಿ ಆ ಬ್ರಾಹ್ಮಣನ ಹೆಂಡತಿ ಕೇಳ್ತಾಳೆ. ಆಗ ಬ್ರಾಹ್ಮಣ ಹೇಳ್ತಾನೆ, ಹೌದು, ಆದರೆ ಏನ್ ಮಾಡೋದು, ನಮಗೆ ಪರಿಸ್ಥಿತಿ ಈ ಥರ ಇದೆ, ದಟ್ಟ ದಾರಿದ್ರ್ಯ ಬಡತನ ನಮಗೆ ಇದೆ, ಈಗ ನಾವ್ಯಾರು ಚೆನ್ನಾಗಿರ್ಲಿಕ್ಕೆ ಆಗೋದಿಲ್ಲ, ನಮಗಿರುವ 5 ಹೆಣ್ಣು ಮಕ್ಕಳಲ್ಲಿ ಒಬ್ಬಳು ಸತ್ತೋದು ಅಂತ ತಿಳ್ಕೊಂಡ್ಬಿಡೋಣ, ಸತ್ತೋದು ಅಂತ ತಿಳ್ಕೊಂಡು ಸಮಾಧಾನ ಮಾಡ್ಕೊಳ್ಳೋಣ, ಇದರಿಂದ ಬಂದ ಹಣದಿಂದ ಯಾರು ಬದುಕಿರ್ತೀವಿ, ನಾವು ಮಿಕ್ಕಿದ್ದವರೆಲ್ಲ ಸಂತೋಷವಾಗಿರಬಹುದಲ್ವಾ ಅಂತ ಹೇಳಿ ಹೇಳ್ತಾನೆ. ಹಾಗೆ ಕೊನೆಗೆ ಒಬ್ಬಳು ಮಗಳನ್ನ
ಕೊಡೋದು ಅಂತ ಹೇಳಿ ಮದುವೆ ಮಾಡಿ ಕೊಡೋದು ಹೆಣಕ್ಕೆ ಅಂತ ತೀರ್ಮಾನ ಆಗತ್ತೆ. ಆಗ ಆ ವಿಪ್ರ ರಾಜನ ಬಳಿ ಹೋಗಿ ಹೇಳ್ತಾನೆ, ನನ್ನ ಮಗಳನ್ನ ಕೊಡ್ತೇನೆ ಅಂತ. ಆಗ ರಾಜ ಸಂತೋಷಪಟ್ಟು ಧನ ಕನಕಗಳನ್ನೆಲ್ಲ ಕೊಟ್ಟು ಕಳಿಸ್ತಾನೆ. ನಂತರ ಪಲ್ಲಕ್ಕಿಯಲ್ಲಿ, ಮುತ್ತಿನ ಪಲ್ಲಕ್ಕಿಯಲ್ಲಿ ಆ ಮಗಳನ್ನ ಕರ್ಕೊಂಡು ಹೋಗ್ತಾರೆ. ಆ ಹೆಣಕ್ಕೇನೆ ಮದುವೆಯನ್ನ ಮಾಡ್ತಾರೆ. ಚಿತೆಗೆ ಇನ್ನೇನು ಬೆಂಕಿಯನ್ನ ಹಾಕಬೇಕು ಅನ್ನುವಾಗ ಅಲ್ಲಿ ಜೋರಾಗಿ ಮಳೆ ಬರುತ್ತೆ. ಆಗ ಇವರೆಲ್ಲ ಆ ಹೆಣವನ್ನ ಮತ್ತೆ ಆಗ ತಾನೇ ಮದುವೆ ಆದ ಆ ಮಗುವನ್ನ, ಹೆಣ್ಣು ಮಗುವನ್ನ ಅಲ್ಲೇ ಬಿಟ್ಟು ಎಲ್ಲರೂ ತಮ್ಮ ತಮ್ಮ ಮನೆಗಳಿಗೆ ಹಿಂದಿರುಗಿ ಬಿಡ್ತಾರೆ. ಆಗ ಆ ಹೆಣವನ್ನ ಮದುವೆ ಆಗಿದ್ದಂತ ಹೆಣ್ಣು ಮಗಳು ಅತ್ಯಂತ ದುಃಖವನ್ನ ಪಡ್ತಾಳೆ. ಅವಳು ಶಿವನನ್ನ ಪ್ರಾರ್ಥಿಸ್ತಾಳೆ, ನೀನು ಮೃತ್ಯುಂಜಯ, ಹಿಂದೊಮ್ಮೆ ಮಾರ್ಕಂಡೇಯನಿಗೆ ಅಲ್ಪಾಯುಷಿ ಅಂತ ಇದ್ದ, ಅಲ್ಪಾಯಸ್ಸು ಅಂತ ಹೇಳುತ್ತಾರೆ, ಅಲ್ಪಾಯುಷಿಯ ಮಾರ್ಕಂಡೇಯ ಅಂತ ಹೇಳುತ್ತಾರೆ. ಆಗ ಅವನನ್ನ ನೀನು ಭಕ್ತ ಅಂತ ಹೇಳಿ ರಕ್ಷಿಸಿದೆ, ಯಮನನ್ನೇ ತಡೆದು ಅವನನ್ನು ಮಾರ್ಕಂಡೇಯನನ್ನು ರಕ್ಷಿಸಿ ಮಾರ್ಕಂಡೇಯ ಅನೇಕ ವರ್ಷಗಳವರೆಗೆ ಚಿರಾಯುವಾಗಿ ಇರುವಂತೆ, ಚಿರಂಜೀವಿಯಾಗಿ ಇರುವಂತೆ ಆಯಸ್ಸನ್ನ ಕೊಟ್ಟು ಅನುಗ್ರಹ ಮಾಡಿದವನು ನೀನು ಮೃತ್ಯುಂಜಯ, ನನಗೂ ಅನುಗ್ರಹವನ್ನ ಮಾಡು, ನನ್ನ ಪತಿಯನ್ನ ಬದುಕಿಸು ಅಂತ ಹೇಳಿ ಬಹಳವಾಗಿ ಪ್ರಾರ್ಥನೆಯನ್ನ ಮಾಡ್ತಾಳೆ. ಆಗ ಪ್ರಸನ್ನನಾದ ಪರಮೇಶ್ವರ ಈಕೆ ಭಕ್ತಿ ಮೆಚ್ಚಿ ಪಾರ್ವತಿ ಸಹಿತವಾಗಿ ಪ್ರತ್ಯಕ್ಷನಾಗಿ ಅವಳ ಇಷ್ಟದಂತೆ ಗಂಡನನ್ನ ಬದುಕಿಸಿಕೊಡ್ತಾನೆ, ತಾನೇ ಭಂಡಾರವನ್ನು ಹೊಡಿತಾನೆ, ಅನುಗ್ರಹವನ್ನ ಮಾಡ್ತಾನೆ. ಆಗ ಸಂತೋಷದಿಂದ ಆ ನೂತನ ಸತಿಪತಿಯರು ರಾಜ್ಯಕ್ಕೆ ಹೋಗಿ ರಾಜ್ಯಭಾರವನ್ನ ಮಾಡಿ ಸಂತೋಷದಿಂದ ಇರ್ತಾರೆ. ಅಂದಿನಿಂದ ಒಂದು ವಿಶೇಷವಾಗಿ ಪ್ರಸಿದ್ಧಿಯನ್ನ ಈ ವ್ರತ ಪಡೆಯಿತು. ಸತ್ತ ಗಂಡನನ್ನ ಬದುಕಿಸಿದ್ದರಿಂದ ಇದನ್ನ ಪತಿ ಸಂಜೀವಿನಿ ವ್ರತ ಅಂತ ಕರೀತಾರೆ. ಹಾಗೂ ಭೀಮನ ಶಿವನಿಗೆ ಭೀಮ ಅಂತಕ್ಕಂತಹ ಒಂದು ಹೆಸರಿದೆ, ಆದ್ದರಿಂದ ಇದನ್ನ ಭೀಮನ ಅಮಾವಾಸ್ಯೆ ಅಂತ, ಜ್ಯೋತಿರ್ಭೀಮೇಶ್ವರ ವ್ರತ ಅಂತ ಕೂಡ ಕರೀತಾರೆ. ಹೀಗೆ ಒಂದು ನಾಲ್ಕಾರು ತೊದಲು ಮಾತುಗಳನ್ನಾಡಿದ್ದೇನೆ. ಇದರಲ್ಲಿ ಏನಾದರೂ ತಪ್ಪುಗಳಿದ್ದರೆ ಅದನ್ನು ಮನ್ನಿಸಿ ಒಳ್ಳೇದು ಅಂತ ಇದ್ರೆ ಆ ಒಳ್ಳೇದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ. ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೆ ಸರ್ವೋ ಸಮರ್ಪಿತ, ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.